ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ಕೂಡ ನಾವು ಪೂಜೆ ಮಾಡುವಾಗ ಗೊತ್ತಿಲ್ಲದೆ ಮಾಡುವಂಥ ಕೆಲವೊಂದು ತಪ್ಪುಗಳಿಂದ ನಾವು ಪೂಜೆ ಮಾಡಿದಂಥ ಫಲಗಳು ನಮಗೆ ಲಭಿಸೋದಿಲ್ಲ ಇದು ಯಾವ ಕಾರಣದಿಂದ ಲಭಿಸೋದಿಲ್ಲ ಯಾವ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ತಾ ಇದ್ವಿ ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಪ್ರತಿನಿತ್ಯವೂ ಕೂಡ ಪೂಜೆ ಮಾಡೋದಕ್ಕಿಂತ ಮುಂಚೆ ನಾವು ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮೊದಲು ಹಣೆಗೆ ಕುಂಕುಮವನ್ನು ಅಥವಾ ಚಂದನವನ್ನು ಇಟ್ಕೊಂಡು ಅನಂತರನೇ ನಾವು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಎಲ್ಲ ಮುಗಿದ ನಂತರ ಹಣೆಗೆ ಕುಂಕುಮವನ್ನಾಗಲಿ ಅಥವಾ ಗಂಧವನ್ನಾಗಲಿ ಧರಿಸುವಂಥ ಪದ್ಧತಿ ಇರುತ್ತೆ ಆದರೆ ಯಾವಾಗಲೂ ಅಷ್ಟೇ ಪೂಜೆಗಿಂತ ಮುಂಚೆ ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆಯೇ ಹಣೆಗೆ ಕುಂಕುಮವನ್ನು ಅಥವಾ ಗಂಧವನ್ನು ಇಟ್ಕೊಂಡು ಅನಂತರ ನೀವು ಪೂಜೆಯನ್ನು ಶುರು ಮಾಡಬೇಕಾಗತ್ತೆ ಅದರಲ್ಲೂ ಮುಖ್ಯವಾಗಿ ಸುಮಂಗಲಿಯರು ಮುತ್ತೈದೆಯರಾದರೆ ಕೆನ್ನೆಗೆ ಅರ್ಶನ ಹಣೆಗೆ ಕುಂಕುಮ ಹಾಗೆ ಮಾಂಗಲ್ಯ ಮತ್ತು ಹೂವು ಕೈಯಲ್ಲಿ ಬಳೆ ಖಂಡಿತವಾಗ್ಲೂ ಹಾಕಿರಲೇಬೇಕು ಕೆಲವರು ಒಬ್ಬರೊಬ್ರು ಏನು ಮಾಡ್ತಾರೆ ಅಂದರೆ ಸ್ನಾನ ಮಾಡುವಾಗ ಮಲಗುವಾಗೆಲ್ಲ ಮಾಂಗಲ್ಯವನ್ನು ಬಿಚ್ಚಿಡುವಂಥ ಒಂದು ಪದ್ಧತಿ ಇರುತ್ತೆ ಖಂಡಿತವಾಗ್ಲೂ ಆ ರೀತಿ ಮಾಡೋಕೆ ಹೋಗ್ಬಿಡಿ ಅದರಿಂದ ತುಂಬ ದೋಷ ಉಂಟಾಗುತ್ತೆ ಯಾವುದೇ ಕಾರಣಕ್ಕೂ ಮಾಂಗಲ್ಯವನ್ನು ಬಿಚ್ಚಿಟ್ಟು ಸ್ನಾನ ಮಾಡೋದು ಮಲಗೋದು ಮಾಡೋಕ್ಕೆ ಹೋಗಲೇಬಾರ್ದು ಇನ್ನು ಮುತ್ತೈದೆಯರು ಪೂಜೆ ಮಾಡುವಾಗ ಇವೆಲ್ಲವುಗಳನ್ನು ಧರಿಸಿನೇ ಪೂಜೆ ಮಾಡಬೇಕು ಇನ್ನು ಎರಡನೆಯದಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಬಂದಿರ್ತೀರ ಸ್ನಾನ ಮಾಡಿಕೊಂಡು ಬಂದಿದ ತಕ್ಷಣವೇ ನೀವು ಒದ್ದೆ ಕೂದಲಲ್ಲಿ ಆ ಕೂದಲುಗಳನ್ನು ಹಳೆ ಮೈಲ್ಗೆ ಆಗಿರುವಂಥ ಟವಲ್ನ ಸುತ್ತಕೊಂಡು ತಲೆಗೆ ಗಂಟು ಹಾಕ್ಕೊಂಡು ಅಥವಾ ನೀರು ಹಾಗೆ ಸೋರ್ತಾ ಇರೋ ರೀತಿಯೇ ನೀವು ನೆಂದಿರೋ ಅಂಥ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ಕೊನೆ ಪಕ್ಷ ಕೂದಲನ್ನು ಒಂದು ಸ್ವಲ್ಪ ಬಟ್ಟೆಯಲ್ಲಿ ಒರೆಸಿ ಆನಂತರ ಅದನ್ನು ಬಾಚಿನಾದರೂ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ನೆಂದು ನೀರೆಲ್ಲ ತೊಟ್ಟಿಗ್ತಾ ಇರೋ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ಹಾಗೆ ಕೂದಲು ಒಣಗಿದ್ರು ನಂತರನೂ ಕೂಡ ಕೂದಲನ್ನ ಬಿಟ್ಕೊಂಡು ಪೂಜೆಯನ್ನ ಮಾಡಬಾರ್ದು ಅಟ್ಲೀಸ್ಟ್ ಕೊನೆಯನ್ನಾದರೂ ನೀವು ಗಂಟಾಕಿರಬೇಕಾಗುತ್ತೆ ನೀವು ಸ್ನಾನ ಮಾಡ್ಕೊಂಡು ಬಂದಿರ್ತೀರಾ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಪೂಜೆಯನ್ನು ಮಾಡೋದು ಒಳ್ಳೆಯದು ಅಲ್ಲಿ ಇಲ್ಲಿ ಮಲ್ಗಿ ಎದ್ದು ಆನಂತರ ಪೂಜೆ ಮಾಡೋದಷ್ಟು ಒಳ್ಳೆಯದಲ್ಲ ಹಾಗೆಯೇ ಸ್ನಾನ ಮಾಡ್ಕೊಂಡು ಬಂದಿದ ನಂತರ ಶುಚಿಯಾಗಿರೋವಂಥ ಮಡಿಯಾಗಿರುವಂಥ ಬಟ್ಟೆಗಳನ್ನು ಉಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಮೈಲಿಗೆ ಬಟ್ಟೆಗಳನ್ನು ಧರಿಸಿ ಯಾವುದೇ ಕಾರಣಕ್ಕೂ ಪೂಜೆಯನ್ನು ಮಾಡಬಾರ್ದು ಇನ್ನು ಪೂಜೆ ಮಾಡುವಾಗ ಹಳೆ ಹೂಗಳನ್ನು ಅಥವಾ ಒಣಗೋಗಿರೋವಂಥ ಹೂಗಳನ್ನು ಹಾಗೆ ಬಿಟ್ಟು ನೀವು ಪೂಜೆ ಮಾಡೋದು ಒಳ್ಳೆಯದಲ್ಲ ಇದೆಲ್ಲ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಹಳೆ ಹೂಗಳನ್ನೆಲ್ಲ ತೆಗೆದು ಹೊಸ ಹೂಗಳು ಇಲ್ಲದೆ ಇದ್ರೂ ಪರವಾಗಿಲ್ಲ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವು ಪೂಜೆ ಮಾಡಿದ್ರು ನಡೆಯುತ್ತೆ ಆದರೆ ಯಾವುದೇ ಕಾರಣಕ್ಕೂ ಹಳೆ ಹೂಗಳು ಹಾಗೆ ಬಿಟ್ಟು ನೀವು ಪೂಜೆ ಮಾಡೋದು ಒಳ್ಳೇದಲ್ಲ ಅದರ ಜೊತೆ ಯಾವಾಗಲೂ ಕೂಡ ದೇವರ ಮನೆ ಅನ್ನೋದು ಸ್ವಚ್ಛವಾಗಿರಬೇಕು ಧೂಳು ಕಸ ಒಣಗೋಗಿರೋ ಹೂಗಳು ದುರ್ವಾಸನೆ ಬರ್ತಾ ಇರೋವಂಥ ರೀತಿ ಇರಲೇಬಾರದು ಯಾವಾಗಲೂ ಒಂಥರ ಸುಮಧುರವಾದಂಥ ಸುವಾಸನೆ ಬೀರ್ತಾ ಇರಬೇಕು ದೇವ್ರ ಮನೆ ಹಾಗಾಗಿನೇ ಜಾವದ್ ಪೌಡ್ರ್ ಆಗಲಿ ಅಥವಾ ಏಲಕ್ಕಿ ಸೋಂಪನ್ನೆಲ್ಲ ಒಂದು ಕಡೆ ಇಟ್ಟಿರಿದ್ದೇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಘಮ ಎಲ್ಲ ನೀವು ದೀಪ ಹಚ್ಚುವಾಗ ಹಳೆ ಎಣ್ಣೆ ಹಳೆ ಬತ್ತಿಯನ್ನೇ ಅದನ್ನೇ ನೀವು ಮತ್ತೆ ಹಚ್ಚೋದು ಒಳ್ಳೆಯದಲ್ಲ ಸಾಧ್ಯವಾದರೆ ಆ ಎಣ್ಣೆನ ತೆಗೆದುಬಿಟ್ಟು ಬತ್ತಿಯನ್ನು ಬದಲಾಯಿಸಿ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಅದೇ ರೀತಿ ದೀಪವನ್ನು ಹಚ್ಚುವಾಗ ಯಾವುದೇ ಕಾರಣಕ್ಕೂ ನೀವು ಬೆಂಕಿ ಕಡ್ಡಿಯಿಂದ ಡೈರೆಕ್ಟಾಗಿ ದೀಪವನ್ನು ಹಚ್ಚಬಾರ್ದು ಆ ಗಂಧದ ಕಡ್ಡಿ ಅಥವಾ ಏಕಾತಿಯನ್ನು ಮಾಡಿಕೊಂಡು ಅನಂತರ ನೀವು ದೀಪವನ್ನು ಹಚ್ಚಬೇಕಾಗತ್ತೆ ಇವೆಲ್ಲ ತುಂಬ ಸಣ್ಣ ಪುಟ್ಟ ವಿಷಯಗಳು ಕೆಲವೊಬ್ಬರಿಗೆ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಗೊತ್ತಿಲ್ಲದೆ ಮಾಡೋವಂಥ ಸಣ್ಣ ಪುಟ್ಟ ತಪ್ಪುಗಳಿಂದ ನಮಗೆ ದೋಷಗಳು ಉಂಟಾಗೋದೇ ಹೆಚ್ಚು ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಮಾಡ್ತಾ ಇದ್ವಿ ಇನ್ನು ಮುಂದೆ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಿಮ್ಮ ಕಮೆಂಟ್ಗಳನ್ನ ನನಗೆ ಖಂಡಿತ ತಿಳಿಸಿ ನಾನು ನೋಡಿ ಖುಷಿ ಪಡ್ತೀನಿ ಹಾಗೆ ನನ್ನ ಚಾನಲ್ನ ನೀವೇನಾದರೂ ಹೊಸ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್